ಅಷ್ಟೇ, ಆ ಬೂದಿನೂ ಸಿಗದೆ ಇರೋಷ್ಟು ಕ್ರೂರ ಆಗ್ಬಿಡ್ತೀನಿ. ಕಾರ್ತಿಕ್, ಕಾರ್ತಿಕ್ ಹೇಳುವಂತ ಮಾತು ಉಳಿಸ್ಕೊಳಕ್ ಆಗಲ್ಲ. ಈ ಪ್ರತಾಪ್, ನಾನ್ ನೋಡಿರೋಂತ ಪ್ರತಾಪೇ ಬೇರೆ. ನಾನು ಇಷ್ಟೊತ್ತಂಕ ಸಪೋರ್ಟ್ ಮಾಡ್ತಿರೋಂತ ಪ್ರತಾಪ್ ಕಾಣಿಸಿಲ್ಲ. ಪರ್ಫಾರ್ಮೆನ್ಸ್ ತುಂಬಾ ಕಮ್ಮಿ ಆಗಿದೆ. ಹಾರ್ಟ್ ಚುಚ್ಚಿದ್ರೆ ನಾನು ಡೈರೆಕ್ಟ್ ಆಗಿ ಬೆಂಕಿಗೆ ಹಾಕ್ತೀನಿ. 98 ದಿನಗಳನ್ನ ಮುಗಿಸಿ 100ನೇ ದಿನದ ಕ್ರಾಂತಿ ಸಂಕ್ರಾಂತಿಯತ್ತ ಹೊರಳ್ತಾ ಇದೆ ಬಿಗ್ ಬಾಸ್. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ 100ನೇ ದಿನದ ಕ್ರಾಂತಿ ಸಂಕ್ರಾಂತಿಯ ದಿನವೇ ಬಂದಿದೆ. ಇಲ್ಲಿಂದ ನಾಮಿನೇಷನ್ನ ಕಿಚ್ಚು ಹೆಚ್ಚಾಗ್ತಾ ಇದೆ. ನಾಮಿನೇಷನ್ ಬಿಸಿಯಲ್ಲಿ ಯಾರು ನಾಮಿನೇಟ್ ಆಗಬೇಕೋ ಅವರ ಫೋಟೋವನ್ನು ಉರಿತಾ ಇರೋ ಬೆಂಕಿಗೆ ಹಾಕಿ ಉರಿಸುವಂಥ ಟಾಸ್ಕನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ. ಇಲ್ಲಿ ಈ ಹಿಂದೆನೇ ಸ್ನೇಹಿತರಾಗಿ ನಂತರ ಎನಿಮಿಗಳ ಮಟ್ಟಿಗೆ ವೈರಿಗಳಷ್ಟು ಕಿತ್ತಾಡ್ತಾ ಇರುವವರು ಮತ್ತೊಮ್ಮೆ ನಾಮಿನೇಟ್ ಮಾಡಿದ್ದಾರೆ. ಕಾರ್ತಿಕ್ಗೆ ಎಲ್ಲರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ. ಈಗಾಗಲೇ ತನಿಷಾ ಕಾರ್ತಿಕ್ನ ಮತ್ತೊಮ್ಮೆ ನಾಮಿನೇಟ್ ಮಾಡಿರೋದು ಕಾಣಿಸ್ತಾ ಇದೆ. ಸಂಗೀತಾ ಕೂಡ ಹಾಗೇನೆ ಕಾರ್ತಿಕ್ ಬಾರಿ ಬಾರಿ ನಾಮಿನೇಟ್ ಆಗಿ ಹೊರಗಡೆ ಹೋಗುವ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಈ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್, ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಇಬ್ಬರನ್ನು ಕೂಡ ಉಳಿಸಿದ್ರು. ಈ ಮನೆಯಲ್ಲಿ 8 ಜನ ಇನ್ನೂ ಉಳ್ಕೊಂಡಿದ್ದಾರೆ. ಈ ವಾರದಲ್ಲಿ ಒಂದಷ್ಟು ಸರ್ಪ್ರೈಸ್ ಕೂಡ ಇರುತ್ತೆ. ಯಾರು ಯಾವಾಗ ಬೇಕಾದರೂ ಹೊರಗೆ ಹೋಗ್ಬೋದು ಅಂತ ಕಿಚ್ಚ ಹೇಳೋಗಿದ್ದಾರೆ. ಆದರೆ ನಾಮಿನೇಷನ್ ಈಗ ಶುರುವಾಗಿರೋದ್ರಿಂದ ಎಲ್ಲರಲ್ಲೂ ಟಾಸ್ಕ್ ಹಾಗೇನೆ ಗೇಮ್ನ ಹೀಟ್ ಕೂಡ ಶುರುವಾಗಿದೆ. ಈ ವಾರ ಚೆನ್ನಾಗಿ ಆಡಿದರೆ, ಜನರ ಮನಸ್ಸನ್ನು ಗೆದ್ದರೆ, ಟಾಸ್ಕನ್ನು ಗೆದ್ದರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಹಾಗಾಗಿ ಈ ವಾರದಿಂದ ಮತ್ತೊಂದು ಲೆವೆಲ್ಗೆ ಕಾಂಪಿಟೇಷನ್ ಜೋರಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷ ಸಂಕ್ರಾಂತಿಯ ದಿನದಿಂದಲೇ.